ಅವನು ಯಾರೇ ಹೇಳಿ ಸರ್, ಅದನ್ನ ಹೇಳ್ತೀನಿ ಕೇಳಿ, ನಾವು ಪರ್ಸನ್ ಕೇಳಿಲ್ಲ ಮುಖ ಹಾಕಿ ನೋಡು ನೋಡುದಿಲ್ಲ ಈ ಕ್ಷೇತ್ರಕ್ಕೆ, ಇವ್ರಿನ್ನೂ ಬರಲ್ಲ, ಅದಕ್ಕೆ ಅವಕಾಶ ಕೊಡಿ ಕೆಲಸ ಮಾಡ್ತಾರೆ. ನಾವು ಪರ್ಸನ್ ಯಾರ ಬಗ್ಗೆ ಹೇಳಲ್ಲ, ಬಟ್ ನಾವು ಹೇಳೋದು ಮನಸ್ಸು ಮಾಡ್ಬೇಕು ಅಷ್ಟೇ. ಇವಾಗ ನಾವು ಬರ್ಬೇಕಾದ ಪರಿಸ್ಥಿತಿ ಬಂದ ಬಂದೇ ಬರ್ತೀವಿ. ಇವಾಗ ಎಂ ಪಿ ಆಗಿ ಬರ್ತೇವೆ ಅಂದ್ರೆ ಹೆಂಗೆ? ನಾನು ಗ್ಯಾರಂಟಿ ಅಂತ ಹೇಳಿದ್ರು ಬಿಟ್ಬಿಡ್ತೀನಾ, ನಾನೇ ಬಿಡಲ್ಲ ಅವ್ರು, ಅವಾಗವಾಗ ಬರ್ತಾ ಇರ್ತೀವಿ, ಬಿಡಿ ಬರೋಣ, ಅವಾಗವಾಗ ಮೀನ್ತೀನಿ ನಾನು ಅಲ್ಲಿ ಬಂದು. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಸಾಗರ ತೀರ್ಥಹಳ್ಳಿ ಮತ್ತು ಸೊರಬ ಸ್ವಲ್ಪ ಇಷ್ಟು ಭಾಗನ ಆ ಕಡೆ ಮಾಡಿದ್ವಿ. ಆಮೇಲೆ ಘಟ್ಟದಿಂದ ಕೆಳಗೆ ಇಲ್ಲಿಗೆ ಇದು ಮೂರನೇ ದಿವಸ. ಫಸ್ಟ್ ಡೇ ಕೊಲ್ಲೂರಿಗೆ ಬಂದುಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಭದ್ರಾವತಿಯಲ್ಲಿ ಕೂಡ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇತ್ತು ನನಗೆ. ಹೋದ ಕಡೆ ಎಲ್ಲ ಹೆಣ್ಮಕ್ಳು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಸೊ ನನಗೆ ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಬೈಂದೂರಲ್ಲೂ ಅಷ್ಟೇ ಇವತ್ತು 7 ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು ಎಲ್ಲ ಕಡೆಯೂ ಹೆಣ್ಮಕ್ಳು ಅವರು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ನನಗೆ. ಸೊ ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್ ಅಂತಲ್ಲ. 10 ವರ್ಷದಿಂದ ಇದ್ದೀನಿ, ಇವಾಗಲೂ ಇದ್ದೀನಿ. ಯಾಕಂದರೆ ಅವ್ರ ಆಸೆ ಒಂದು ನ್ಯಾಯವಾದ್ದು, ಒಂದು ಹೊಸ ಅಲೆ ತಗೊಂಬರ್ಬೇಕನ್ನೋದು ಅವ್ರ ಆಸೆ. ಒಂದು ಬದಲಾವಣೆ ಇರಲಿ ಅನ್ನೋದು ನನಗೂ ಎಲ್ಲರೂ ಭಯ, ಬೇರೆ ಮನುಷ್ಯರು ಬಯಸ್ತಾರೆ, ನಾನು ಬಯಸ್ತಾ ಇದ್ದೆ. ಅವ್ರಿಗೆ ಆ ಎಬಿಲಿಟಿ ಇದೆ ಮಾಡ್ಬೋದು, ಯಾಕಂದರೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ ವರ್ಕ್ ಮಾಡಿ ಅಭ್ಯಾಸ ಇದೆ, ಶಕ್ತಿ ತಮ್ಮ ಸಂಸ್ಥೆ ವರ್ಕ್ ಮಾಡಿ ಅಭ್ಯಾಸ ಇದೆ. ಯಾಕಂದರೆ ನಮ್ಮ ಅಪ್ಪಾಜಿ ಅಮ್ಮ ಸ್ಟಾರ್ಟ್ ಮಾಡಿದ್ದೆ ಸಂಸ್ಥೆನ, ಭಾಳ ಅದ್ಭುತವಾಗಿ ಒಂದು ಹೆಣ್ಮಕ್ಳಿಗೆ ತುಂಬ ಕಾಳಜಿ ವಹಿಸ್ಕೊಂಡು ಆ ಸಂಸ್ಥೆಗೆ ಏನೇನು ಬೇಕೋ ಅದನ್ನು ಪ್ರಾಪರಾಗಿ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡೋರು ಇರ್ಬೋದು, ಇಲ್ಲ ನಮ್ಮ ಕಡೆಯಿಂದ ಸಹಾಯ ಇರ್ಬೋದು, ಯಾವ ರೀತಿ ಮಾಡಬೇಕು. ಅದು ತುಂಬ ದುಡ್ಡಿದೆ ಅಂತ ಖರ್ಚು ಮಾಡೋದಲ್ಲ, ಅದು ಒಳ್ಳೆ ರೀತಿ ಖರ್ಚು ಮಾಡಬೇಕನ್ನೋ ಒಂದು ಯೋಚನೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಐಡಿಯಾಸ್ ಇದೆ. ಮತ್ತು ಇಲ್ಲೂ ಅಷ್ಟೇ ಅವ್ರಿಗೆ ಪ್ರಾಬ್ಲಮ್ಸ್ಗಳು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ವಿಷಯನೂ ಗೊತ್ತು, ಅವ್ರು ನೋಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಯಾವಾಗಂದರೆ ವೆನ್ ಇಟ್ ಕಮ್ಸ್ ಇದು ಪೀಪಲ್ ಮಾತಾಡಿ ನಾವು ಸಾಲ್ವ್ ಮಾಡೋದಕ್ಕಿಂತ ಒಂದ್ಸಲ ಎಂ ಪಿ ಬಾಗಿಲು ಹತ್ತು ಡೆಲ್ಲಿಗೆ ಹೋಗಿ ಸೇರಿದ ಮೇಲೆ ಆ ಸಮಸ್ಯೆಗಳು ಹೆಂಗೆ ನಾವು ಮಾಡಬೇಕು ಅನ್ನೋದಕ್ಕೆ ನಾನು ಸಪೋರ್ಟಿವ್ ಆಗಿದ್ದೇ ಇರ್ತೀನಿ. ಗೆದ್ದಾದ ಮೇಲೆ ಅಲ್ಲಿ ಬಿ ದೇರ್ ವಿತ್ ಅಂಡ್ ಯಾವ ರೀತಿ ಸಹಕಾರ ಬೇಕು. ಇದು ಹಣ ಸಹಕಾರ ಅಲ್ಲ, ಇದು ಒಂದು ಅವ್ರಿಗೊಂದು ಮಾರಲ್ ಸಪೋರ್ಟ್ ಯಾವ ರೀತಿ ಮಾಡ್ಬೋದು. ಇಲ್ಲಿ ಲೋಕಲ್ ಲೀಡರ್ಸ್ ಇವತ್ತು ಗೋಪಾಲ್ ಪೂಜಾರಿ ಇದ್ದಾರೆ, ಆ್ಯಂಡ್ ಸುಕುಮಾರ್ ಶೆಟ್ಟಿ ಅವರಿದ್ದಾರೆ, ಆ್ಯಂಡ್ ಮಧು ಬಂಗಾರಪ್ಪ ಇದ್ದಾರೆ, ವೇಣುಗೋಪಾಲ್ ಸ್ವಾಮಿ ಅವರಿದ್ದಾರೆ, ಆ್ಯಂಡ್ ನಮ್ಮ ಸ್ಪೋರ್ಟ್ಸ್ ಪರ್ಸನ್ ಎಕ್ಸ್ಪೀರಿಯನ್ಸ್. ನಾನು ಲಾಸ್ಟ್ ಟೈಮ್ ಇಷ್ಟ ಎಷ್ಟು ವ್ಯತ್ಯಾಸ ಅಂದರೆ ವಾಲಂಟಿಯರ್ ಆಗಿ ಹೆಣ್ಮಕ್ಳು ಹೊರಟೆ ಬರೋದು ಈ ಬಿಸಿಲಲ್ಲಿ ಭಾಳ ಕಷ್ಟ. ಅದರಲ್ಲಿ ಅವ್ರು ಸಪೋರ್ಟು ಯಂಗ್ಸ್ಟರ್ಸ್ ಇವನ್ ನಮ್ಮ ಬಾಯ್ಸ್ ಇರ್ಬೋದು ಇಲ್ಲ ಗಂಡ್ಸ್ ಇರ್ಬೋದು ಎಲ್ಲರೂ ಈ ಇದರಲ್ಲಿ ನೆಗ್ಲೆಕ್ಟ್ ಮಾಡ್ಬೋದು ಈಸಿಯಾಗಿ. ನಾವೇ ಶಕ್ತಿ ಅಂದರೆ ಇವಾಗ ಸಾಕಯ ಬೇಸಿದ್ರೆ ಸಾಕು, ಬಟ್ ಅವ್ರಿಗೆ ಅವ್ರ ಇಂಟ್ರೆಸ್ಟ್ ಅನ್ನೋ ಹೊರಡೆ ಬರಬೇಕಾದ್ರೆ ಇದು ಪ್ರೀತಿ ಇದ್ರೇ ಬರೋದು, ವಿಶ್ವಾಸ ಇದ್ರೇ ಬರೋದು. ಐ ಥಿಂಕ್ ವಿಶ್ವಾಸ ಇದೆ ಅಂತ ಭರವಸೆ ಮೂಡಿಸಿದ್ರೆ. ನಾನು ಎಲ್ಲ ವರ್ಕರ್ಸ್ ಕೇಳ್ಕೊಳ್ಳೋದು ಕಾರ್ಯಕರ್ತರು ವರ್ಕರ್ಸ್ ಅಂದ್ರೆ ನಾವು ವರ್ಕರ್ಸ್, ಇವಾಗ ನಾವು ಒಂಥರ ಅವ್ರ ಥರ ಅವ್ರ ಜೊತೆ ಸೇರ್ಕೊಂಡು ವರ್ಕರ್ಸ್ ಥರ ಆಗ್ಬಿಟ್ಟಿದ್ವಿ ಕೇಳ್ಕೊಳ್ಳೋದು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಊರಿನ ವೋಟರ್ಸ್ನ ವಹಿಸಿ ಅವ್ರ ಮನಸ್ಸು ವಹಿಸ್ಬೇಕು. ಕ್ವಶನ್ ಕೇಳ್ತಾರೆ ಯಾಕೆ ಸಿಗಲ್ಲ, ಮನಸ್ಸಿದ್ರೆ ಮಾರ್ಗ ಅಲ್ವಾ. ಇವಾಗ ಬೈಂದೂರಿಗೆ ನಾವು 3 ಸೀಟ್ ಬರಬೇಕಾದ ಅವಶ್ಯಕತೆ ಏನಿತ್ತು? ನಾನು ಶೂಟಿಂಗ್ ಬ್ಯುಸಿ ಆದೀನಿ, ನಿಮ್ಗೆ ಗೊತ್ತು ಲಾಸ್ಟ್ ವೀಕ್ ನನಗೂ ಹೆಲ್ತ್ ಇಶ್ಯೂ ಆಯಿತು, 2 ಡೇಸ್ ಹಾಸ್ಪಿಟ್ಲ್ ಇದ್ದಾರೆ. ಇನ್ ಸ್ಪೈಟ್ ಆಫ್ ದಟ್ ನಾನು ಬಂದಿದ್ದೀನಿ ಅಂದರೆ ಇಟ್ ಇಸ್ ನಾಟ್ ದಟ್ ವಿಲ್ ಪವರ್ ಇರಬೇಕು ಅಷ್ಟೇ, ಬರಲ್ಲ ಅಂತ ಅನ್ಕೋಬಾರ್ದು. ಜನಗಳಿಗೆ ಆ ಭರವಸೆನ ಮೂಡಿಸ್ಬೇಕು. ಯಾರು ಹೇಳೋದ್ ಮಾತ್ರ ಕೇಳ್ಬಿಟ್ರೆ ಕಷ್ಟ ಅಲ್ವಾ? ನಾನು ಯಾರೇ ಹೇಳಿ ಸರ್, ಅದನ್ನ ಹೇಳ್ತೀನಿ ಕೇಳಿ, ನಾವು ಪರ್ಸನ್ ಕೇಳಿಲ್ಲ ಮುಖ ಹಾಕಿ ನೋಡು ನೋಡುದಿಲ್ಲ ಈ ಕ್ಷೇತ್ರಕ್ಕೆ, ಇವ್ರಿನ್ನೂ ಬರಲ್ಲ, ಅದಕ್ಕೆ ಅವಕಾಶ ಕೊಡಿ ಕೆಲಸ ಮಾಡ್ತಾರೆ. ನಾವು ಪರ್ಸನ್ ಯಾರ ಬಗ್ಗೆ ಹೇಳಲ್ಲ, ಬಟ್ ನಾನು ಹೇಳೋದು ಮನಸ್ಸು ಮಾಡ್ಬೇಕು ಅಷ್ಟೇ. ಇವಾಗ ನಾವು ಬರ್ಬೇಕಾದ ಪರಿಸ್ಥಿತಿ ಬಂದ ಬಂದೇ ಬರ್ತೀವಿ. ಇವಾಗ ಎಂ ಪಿ ಆಗಿ ಬರ್ತೇವೆ ಅಂದ್ರೆ ಹೆಂಗೆ? ನಾನು ಗ್ಯಾರಂಟಿ ಅಂತ ಹೇಳಿದ್ರು ಬಿಟ್ಬಿಡ್ತೀನಾ, ನಾನೇ ಬಿಡಲ್ಲ ಅವ್ರು, ಅವಾಗವಾಗ ಬರ್ತಾ ಇರ್ತೀವಿ, ಬಿಡಿ ಬರೋಣ, ಅವಾಗವಾಗ ಮೀನ್ತೀನಿ ನಾನು ಅಲ್ಲಿ ಬಂದು. ಅವ್ರು ಏನು ಅನ್ಕೊಂಡಿದಾರೋ ಅದು ಜನಗಳು ತಲುಪಬೇಕು, ಒಳ್ಳೆ ರೀತಿ ತಲುಪಬೇಕು. ಒಳ್ಳೆ ಮನಸ್ಸಿಂದ ಮಾಡೋರಿಗೆ ಎಲ್ಲರೂ 100% ಸಪೋರ್ಟ್ ಮಾಡ್ತಾರೆ, ನಂಬಿಕೆ ಭರವಸೆ ನನಗೆ ನಂಬಿಕೆ ಇದೆ. ಫಸ್ಟ್ ಇವ್ ಕೊಲ್ಲೂರು ಮುಖಾಂಬಿ ತಾಯಿ ದೇವರ ಆಶೀರ್ವಾದ ದೇವರ ಮರಣೆ ಹೋದಾಗಿಂದ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಆ ಪಾಸಿಟಿವ್ ವೈಬ್ಸ್ ನಿಜವಾಗ್ಲೂ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾರೆ ಭರವಸೆ.